ಉತ್ತರ ಕರ್ನಾಟಕದಲ್ಲಿ ಮಳೆ ಬಂದು ಕೊಚ್ಚಿಕೊಂಡು ಹೋಗಿರುವ ಸಂತ್ರಸ್ತರಿಗೆ ನೆರವಾದ ಟೆಂಡ್ರಿ ವಾರಿಯರ್ಸ್ ತಂಡ. ಊಟ ಬಟ್ಟೆ ಇಲ್ಲದೆ ಬಳಲುತ್ತಿರುವ ಜನರಿಗಾಗಿ ದಿನನಿತ್ಯ ವಸ್ತುಗಳನ್ನು ಟೆಂಡ್ರಿ ವಾರಿಯರ್ಸ್ ತಂಡದವರು ಬನ್ನೇರುಘಟ್ಟ ರಸ್ತೆ ವಿವರ್ಸ್ ಕಾಲೋನಿ ನಿವಾಸಿಗಳಿಂದ ನೆರೆ ಸಂತ್ರಸ್ತರಿಗಾಗಿ ಬೀದಿ ಬೀದಿ ಹೋಗಿ ಬಟ್ಟೆ, ಔಷಧಿಗಳು, ಕಂಬಳಿ, ಚಾಪೆ, ಅಕ್ಕಿ ಇತ್ಯಾದಿಗಳನ್ನು ಸಾರ್ವಜನಿಕರಿಂದ ಪಡೆದು ಇಂದು ರಾತ್ರಿ 10 ಗಂಟೆಗೆ 2 ಟೆಂಪೋಗಳಲ್ಲಿ ತೆಗೆದುಕೊಂಡು ಉತ್ತರ ಕರ್ನಾಟಕದತ್ತ ಪಯಣ ಬೆಳೆಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ವೇಗನ್ ನ್ಯೂಸ್. ಅಂದ್ಕೊಂಡಿದ್ವಿ ಪ್ರವಾಹ ಉತ್ತರ ಕರ್ನಾಟಕದ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಐಟಮ್ ತೊಗೊಂಡೋಗಬೇಕು ಅಂತ. ಸಾರ್ವಜನಿಕರು ತುಂಬ ಉತ್ತಮವಾಗಿ ಸ್ಪಂದಿಸಿದ್ದಾರೆ, ನಮ್ಮ ಸ್ನೇಹಿತರುಗಳು ಅಷ್ಟೇ ತುಂಬ ಉತ್ತಮ ಸ್ಪಂದಿಸಿದ್ದಾರೆ. ಬಟ್ಟೆ ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ಬನ್ನು, ಬಿಸ್ಕೆಟು, ಆಮೇಲೆ ಮೆಡಿಸಿನ್ಸು, ಮತ್ತು ದನಕರುಗಳಿಗೆ ಮೇವುಗಳು, ಈ ರೀತಿಯಾದ ತುಂಬಾ ಒಳ್ಳೊಳ್ಳೆ ಐಟಮ್ಸ್ ಕೊಟ್ಟಿದ್ದಾರೆ. ನಾವು ತೊಗೊಂಡೋಗೋ ಐಟಮ್ಸು ಬೆಳಗಾವಿ ಚಿಕ್ಕೋಡಿ ಕಡೆ ನಾವೇ ಡೈರೆಕ್ಟಾಗಿ ಹೋಗಿ ತಲುಪೋ ಪ್ಲಾನ್ ಮಾಡಿದ್ದೀವಿ. ಈಶ್ವರ್ ಅಂತ ಹೇಳಿಬಿಟ್ಟು ವ್ಯೂವರ್ಸ್ ಕಾಲೋನಿ ಬನ್ನೇರುಘಟ್ಟ ರಸ್ತೆಯಲ್ಲಿ ಇರುವ ಟ್ರೆಂಡಿ ವಾರಿಯರ್ಸ್ ತಂಡ. ಈ ತಂಡನ ನಾವು ಸುಮಾರು ಒಂದು 2 ವರ್ಷದಿಂದ ನಾವು ಈ ತಂಡವನ್ನು ನಾವು ರಚನೆ ಮಾಡಿ ಸಮಾಜಕ್ಕೆ ಏನು ಅನುಕೂಲ ಆಗುತ್ತೋ ಆ ಕೆಲಸಗಳನ್ನ ನಾವು ಮಾಡ್ತಾ ಬರ್ತಾ ಇದ್ದೀವಿ. ಕಳೆದ ಬಾರಿ ಏನು ಕಳೆದ ವರ್ಷದಲ್ಲಿ ನಮಗೆ ಇದೇ ರೀತಿ ಪ್ರವಾಹ ಎದುರಾಗಿ ಕೊಡಗು ಮತ್ತು ಸೋಮವಾರಪೇಟೆ ಸುತ್ತಮುತ್ತ ಪ್ರದೇಶಗಳಿಗೆ ನಮ್ಮ ತಂಡ ನೇರವಾಗಿ ಹೋಗಿ ಸಾರ್ವಜನಿಕರಿಂದ ಪಡೆದಂಥ ವಸ್ತುಗಳನ್ನೆಲ್ಲ ನಾವೇ ನೇರವಾಗಿ ಹೋಗಿ ಎಲ್ಲೂ ಪೋಲಾಗದಂತೆ, ಯಾವುದೇ ವಸ್ತುಗಳು ಸಹ ಪೋಲಾಗದಂತೆ ನೇರವಾಗಿ ಹೋಗಿ ಅಲ್ಲಿನ ಜನರಿಗೆ ನಾವು ತಲುಪಿಸಿದ್ವಿ. ಇದೇ ರೀತಿ ಈ ಸಲನೂ ಸಹ ನಮಗೆ ನಮ್ಮ ಉತ್ತರ ಕರ್ನಾಟಕದಲ್ಲಿ, ಹೆಚ್ಚಾಗಿ ಉತ್ತರ ಕರ್ನಾಟಕದಲ್ಲಿ ಮಳೆ ಆಗಿ ಅಲ್ಲಿ ಪ್ರವಾಹ ಭೀತಿಯಾಗಿದೆ. ಇಲ್ಲಿ ಯಾವ ರೀತಿ ಸಮಸ್ಯೆ ಆಗಿದೆ ಅಂದರೆ ನಿಂತ್ಕೊಳ್ಳೋಕ್ಕೂ ಸಹ ನೆಲೆ ಇಲ್ಲದೆ, ಊಟ ಮಾಡೋದಕ್ಕೆ ಊಟ ಇಲ್ಲದೆ, ಬಟ್ಟೆ ಇಲ್ಲದೆ ತುಂಬ ಜನ ಕಷ್ಟಪಡ್ತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ನಮ್ಮ ಟ್ರೆಂಡಿ ವಾರಿಯರ್ಸ್ ತಂಡ, ಮೊದಲನೇದಾಗಿ ನಾವೆಲ್ಲ ಒಂದು ಸುಮಾರು ಒಂದು 20-25 ಜನ 30 ಜನದವರೆಗೂ ನಾವು ನಮ್ಮ ತಂಡ ಇದೆ. ಈ ತಂಡದಲ್ಲಿ ನಾವೆಲ್ಲರೂ ಸಹ ಭಾಗವಹಿಸಿ ಮೊದಲು ನಾವು ಪ್ಲ್ಯಾನ್ ಮಾಡ್ಕೊಂಡ್ವಿ ಯಾವ ರೀತಿಯಾಗಿ ಜನರಿಗೆ ತಲುಪಿಸ್ಬೇಕು ಅಂತ ಹೇಳ್ಬಿಟ್ಟು. ಯಾರಿಗೋ ತಲುಪಿಸಿ ಅಲ್ಲಿ ಏನಾದರೂ ಪೋಲಾಯಿತು ಅಂತ ಹೇಳಿದ್ರೆ ಸುಮಾರು 1000 ಜನ ತಂದುಕೊಟ್ಟರೆ ಒಂದು ವಸ್ತುಗಳು ಎಲ್ಲಾದರೂ ಪೋಲಾಗ್ಬಿಟ್ರೆ ಅಂತ ಹೇಳ್ಬಿಟ್ಟು ನಮಗೆ ಆ ಒಂದು ಅಡಚಣೆ ಏನಾದರೂ ಆಗುತ್ತೆ ಅಂತ ನಾವು ಯೋಚನೆ ಮಾಡಿದಾಗ ಬೇಡ, ಕಳೆದ ಬಾರಿ ನಾವು ಹೇಗೆ ನಾವು ಕೊಡಗು ಹೋಗಿ ನಾವು ವಸ್ತುಗಳನ್ನ ಹಂಚಿದ್ವೋ ಅದೇ ರೀತಿ ಈಗಲೂ ಸಹ ನಾವು ವಸ್ತುಗಳನ್ನ ಹಂಚೋಣ ಅಂತ ಹೇಳ್ಬಿಟ್ಟು ಬೆಳಗಾಂ ಜಿಲ್ಲೆಯ ನಿಪ್ಪಾಣಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಿಗೆ ನಾವು ಪ್ಲ್ಯಾನ್ ಮಾಡಿಕೊಂಡು ನೇರವಾಗಿ ಹೋಗುವ ಕೆಲಸ ಮಾಡ್ತಾ ಇದ್ದೀವಿ. ಈ ಕೆಲಸಕ್ಕೆ ನಮ್ಮ ಸಾರ್ವಜನಿಕರಲ್ಲಿ ಕೈ ಜೋಡಿಸಿದ್ದಾರೆ. ಇವರೆಲ್ಲರೂ ನಾವು ಟ್ರೆಂಡಿ ವಾರಿಯರ್ಸ್ ತಂಡ ಪರವಾಗಿ ಧನ್ಯವಾದ ಹೇಳ್ತೀವಿ.